ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈ ತರ ಎಲ್ಲ ರೇಗ್ಬಾರ್ದಾಗಿತ್ತು. ಯಾವಾಗ್ಲೂ ಗಂಗಾಕ್ಕ ನಿಮ್ ಹತ್ರ ಜಗಳ ಆಡಕ್ ಬರ್ತಾರೆ ಅಂತ ಅನ್ಕೊಳ್ತೀರ. ಪಾಪ, ನೀವು ಬೇಜಾರಾಗಿರೋದನ್ನ ನೋಡಿ ಗಂಗಾಕ್ಕನು ಬೇಜಾರಾದ್ರು, ಅದಕ್ಕೆ ಬಂದ್ವಿ. ನೀವು ನೋಡಿದ್ರೆ ಹೀಗೆಲ್ಲ ರೇಗಾಡಿದ್ರಿ, ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಸರಿ, ನನ್ನ ಪರವಾಗಿ ಸಾರಿ ಕೇಳಿ, ನನಗೆ ಮಾತಾಡಕ್ ಇಷ್ಟ ಇಲ್ಲ, ಮೂಡಿಲ್ಲ. ಅದಕ್ಕೂ ಮೊದಲು ಇನ್ನೊಂದು ವಿಷಯ ಹೇಳ್ಬಿಡಿ, ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ನನಗಿಷ್ಟ ಆಗಲ್ಲ ಅಂತಾನು ಹೇಳಿ. ಗೌರಿ ಅಕ್ಕ ನೋಡ್ಬಿಟ್ಲಲ್ಲ, ಏನ್ ಮಾಡ್ಲಿ, ಏನಾಗುತ್ತೋ ಏನೋ. ಅಷ್ಟೇ, ಇವಾಗ ನಮ್ಮಮ್ಮ ನಿಮ್ಮನ್ನ ಸುಮ್ಮನೆ ಬೈಯಲ್ಲ. ಇನ್ನೊಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೊಳ್ಳೋ ಕೆಲಸ ಯಾಕೆ ಬೇಕಿತ್ತು ನಿಮ್ಮಿಬ್ರಿಗೆ? ಎಂತ ಕೆಲಸ ಮಾಡ್ಬಿಟ್ವಿ ನಾವಿಬ್ರು? ಏನಣ್ಣ, ನಿನ್ನೆ ಮೊನ್ನೆ ಹುಟ್ಟಿರೋ ಹುಡ್ಗಿ ನಿಮ್ ಕೆನ್ನೆಗೆ ಹೊಡೆದ್ಬಿಟ್ಲು. ಅವಳು ಸೈಲೆಂಟು, ಮಾತಾಡಕ್ ಬರಲ್ಲ ಅನ್ಕೊಂಡಿದ್ವಿ, ನಿಮ್ ಕೆನ್ನೆಗೆ ಹೊಡೆದ್ಬಿಟ್ಲಲ್ಲ. ಅಲ್ಲಾಗಿರೋ ಅವಮಾನಕ್ಕೆ ಕನ್ನಡಿಲ್ಲ ನನ್ ಮುಖನ ನಾನೇ ನೋಡಕ್ ಆಗ್ದೆ ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ. ಮತ್ತೆ ಮತ್ತೆ ಅದನ್ನು ಹೇಳಿ ನನ್ನ ಹೊಟ್ಟೆ ಉರಿಸ್ತಿದೀಯಲ್ಲ. ತಪ್ಪಾಯ್ತಣ್ಣ, ತಪ್ಪಾಯ್ತು. ಏನಣ್ಣ, ಅವ್ರ ಮೇಲಿರೋ ಕೋಪನ ನಮ್ ಮೇಲೆ ತೋರಿಸ್ಬಿಟ್ರಲ್ಲಣ್ಣ. ನೀವ್ ಯಾರಿಗ್ ಬಿಸಿ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸ್ಬೇಕು, ನಮ್ಗಲ್ಲ. ಮುಟ್ಟಿಸ್ತೀನಿ ಕಣೋ, ಖಂಡಿತ ಮುಟ್ಟಿಸ್ತೀನಿ. ದಿನೇ ದಿನೇ ಅವನ ವರ್ಚಸ್ಸು ಊರಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವ್ ಅವ್ರಿಗೆ ತೊಂದರೆ ಕೊಟ್ಟಷ್ಟು ಊರ್ನವರೆಲ್ಲ ಅವ್ರ ಕಡೆನೆ ಸೇರ್ಕೊತಿದ್ದಾರೆ, ಅವ್ರಿಗೆ ಲಾಭ ಜಾಸ್ತಿ ಆಯ್ತದೆ. ದೇಣಿ ಮುಟ್ಟಿಸ್ತೀನಿ ಕಣೋ, ಖಂಡಿತ ಮುಟ್ಟಿಸ್ತೀನಿ. ದಿನೇ ದಿನೇ ಅವನ ವರ್ಚಸ್ಸು ಊರಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವ್ ಅವ್ರಿಗೆ ತೊಂದರೆ ಕೊಟ್ಟಷ್ಟು ಊರ್ನವರೆಲ್ಲ ಅವ್ರ ಕಡೆನೆ ಸೇರ್ಕೊತಿದ್ದಾರೆ, ಅವ್ರಿಗೆ ಲಾಭ ಜಾಸ್ತಿ ಆಯ್ತದೆ. ದೇಣಿ ಇವತ್ ನೋಡಿ, ವಿಶಾಲ ಮನ್ಸಿರೋ ಅನಾಥ ಮಕ್ಕಳನ್ನ ಸಾಕೋ ದೊರೆ ಅನ್ನಿಸ್ಕೊಂಡ ಎಲ್ರು ಮುಂದೆ. ಆದ್ರೂ ಅಷ್ಟು ಮಕ್ಕಳನ್ನ ಸಾಕ್ಬೇಕಂದ್ರೆ ಏನ್ ಹುಡುಗಾಟನ? ನನಗ ಉರ್ಸ್ಬೇಕು ಅಂತಾನೆ ಹೊಗಳ್ತೀರೇನ್ರ? ಅಯ್ಯೋ ಹಂಗಲ್ಲ ದಣಿ, ಪ್ರತಿ ಸಲ ಅವನೇ ಗೆಲ್ತವನೆ. ಅನಾಥ ಮಕ್ಕಳಿಗೆ ಊಟ ಹಾಕಿ ಅವನೇ ದೊಡ್ಡವನ ಅನ್ನಿಸ್ಕೋತಾ ಇದ್ದಾನೆ. ಮುಂದಿನ ಸಲ ಅವನ ಮೇಲೆ ಪ್ಲಾನ್ ಮಾಡಿದಾಗ ಹುಷಾರಾಗಿ ಮಾಡಿ ಅಂತ ಹೇಳಿದೆ ದೇಣಿ. ಪ್ಲಾನ್ ಮಾಡೋದ? ಇನ್ ಮೇಲೆ ನಾಟನೆ ಬೇರೆ ತರ ಇರುತ್ತೆ. ಅವಳು ನಾನು ಕೆನ್ನೆಗೆ ಹೊಡೆದ್ಲಲ್ಲ, ಅವಳನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಮೊದ್ಲು ಸಿಟಿ ಹುಡುಗ ಇದನ್ನಲ್ಲ, ಅವನಿಗೆ ಗ್ರಹಚಾರ ಬಿಡಿಸ್ತೀನಿ. ಯಾಕಾದ್ರೂ ಈ ಊರಿಗೆ ಬನ್ನು ಅಂತ ಓಡಗ್ಬೇಕು, ಹಂಗ ಮಾಡ್ತೀನಿ. ಅಲ್ಲ ತಾತ, ಆ ಪ್ಯಾಟೆ ಹುಡುಗ ಏನಕ್ಕೆ ಹಂಗಾಡ್ತಾನೆ? ನಾನೇನ್ ಕೇಳ್ಬಾರದ್ ಕೇಳ್ಬಿಟ್ಟ? ನೀನೇ ಹೇಳು, ಅವ್ನ್ ಬೈತೆ ನನಗೆ ತಪ್ಪಲ್ವಾ? ತಪ್ಪು ತಪ್ಪು. ಅಲ್ಲ, ಒಂದೇ ಮನೇಲಿ ಇದೀವಲ್ಲ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಬಗ್ಗೆ ಕೇಳ್ದೆ, ಅದ್ ತಪ್ಪ? ತಪ್ಪಲ್ಲ ತಪ್ಪಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳಿದ್ರೆ ಅವ್ನ್ ನನಗೆ ಬೈಯದ್ ಸರಿನಾ? ಸರಿ ಸರಿ. ಹಾ, ಏನಂದ್ರೆ? ಸಾರಿ ಸಾರಿ, ತಪ್ಪು ತಪ್ಪು. ನೀವೇ ಹೇಳಿ ತಾತ, ಅಪಾಯ ಮಾಡಿ ಸರಿನಾ? ಹಾ ಸರಿ ಸರಿ ಸರಿ. ತಾತ, ಹೋಗಿ ಹೋಗಿ ನನ್ನ ಕಷ್ಟನೆಲ್ಲ ನಿಮ್ ಹತ್ರ ಹೇಳ್ಕೊತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ, ನಾನ್ ಏನಾದ್ರೂ ತಗೊಂಡ್ ಹೊಡ್ಕೋಬೇಕು. ಅವ್ರಿಗಲ್ಲ ತಾತ, ಫಸ್ಟ್ ನಿಮಗ್ ಹೊಡಿಬೇಕು. ನೀವ್ ತಾನೇ ಅವ್ರನ್ನ ಕರ್ಕೊಂಡ್ ಬಂದಿದ್ದು? ಅಲ್ಲ, ಕರ್ಕೊಂಡ್ ಬರಕ್ ಮುಂಚೆ ಅವ್ರ ಡೀಟೇಲ್ಸ್, ಅವ್ರ ಎಲ್ಲಿಂದ ಬಂದಿದ್ದಾರೆ, ಅಡ್ರೆಸ್ ಪ್ರೂಫ್ ಏನು ಕೇಳಿಲ್ವಾ ನೀವು? ಅಲ್ಲಮ್ಮ, ಅದೆಲ್ಲ ಯಾಕೆ ಕೇಳ್ಬೇಕು? ತಿಂಗ್ಳ ತಿಂಗ್ಳ ಬಾಡಿಗೆ ಕೊಡ್ತಿದಾರ ತಾನೆ. ತಾತ, ನಿಮ್ಗೇನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಅಡ್ರೆಸ್ ಪ್ರೂಫ್ ಇಲ್ದೆ ಸಿಟಿನಲ್ಲೇ ಮನೆ ಕೊಡಲ್ಲ, ನೀವ್ ಹೇಗ್ ಕೊಟ್ರಿ? ಅಲ್ಲಮ್ಮ, ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಇರುತ್ತೆ, ಒಳ್ಳೆಯವರು ಕೆಟ್ಟವರು ಅಂತ ಏನಾದ್ರೂ ಬರ್ದಿರ್ತಾರ ಅದ್ರಲ್ಲಿ. ನೀನ್ ಹೇಳೋದ್ ನೋಡಿದ್ರೆ ಅವ್ರ ಸ್ಕೂಲ್ಗೆ ಹೋಗ್ಬಿಟ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತರಬೇಕಷ್ಟೇ.
ಅಲ್ಲೇ ತಾತ, ಆಧಾರ್ ಕಾರ್ಡ್ ಕೊಟ್ರೆ ಅವ್ರು ಯಾರು, ಯಾವೂರಿಂದ ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಎಲ್ಲ ಗೊತ್ತಾಗತ್ತಾನೆ. ಅಲ್ಲಮ್ಮ, ಮನೆ ಬಾಡಿಗೆ ಕೊಡೋದು ಇಷ್ಟೆಲ್ಲ ಡೀಟೇಲ್ ಕೇಳ್ತೀಯಲ್ಲ, ನೀನೇನ್ ಅವನನ್ ಮದ್ವೆ ಆಗ್ಬೇಕಾ? ನಾನು ಅವನನ್ ಮದ್ವೆ ಆಗದ? ತಾತ ಏನ್ ಮಾತಾಡ್ತಿದ್ದೀರಾ? ಮೊದ್ಲು ನಿಮ್ ಬಾಯಿನ ಫಿನಾಯ್ಲ್ ಹಾಕಿ ತೊಳ್ಕೊಳ್ಳಿ. ನೋಡಿ ತಾತ, ನೀವೇನ್ ಮಾಡ್ತೀರಾ ನನಗ್ ಗೊತ್ತಿಲ್ಲ. ಒಂದು ಅವ್ರ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರ ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ನ ನನಗೆ ಇವತ್ತೇ ಕೊಡ್ಬೇಕು. ನೀನ್ ಕೊಡೋ ಟಾರ್ಚರ್ ಗೆ ಇರೋ ನನ್ನ ನಾಳೆ ಕೂದ್ಲು ಉದುರೋಗುತ್ತಷ್ಟೇ. ಅದೆಲ್ಲ ನನಗ್ ಗೊತ್ತಿಲ್ಲ ತಾತ, ನನಗ್ ಬೇಕಂದ್ರೆ ಬೇಕು. ಏಯ್, ಏನೇ ಬೇಕು ನಿಂಗೆ? ತಲೆಲ್ ಬುದ್ಧಿ ಇಲ್ವಾ? ಯಾಕೆ ಯಾವಾಗ್ಲೂ ಅವ್ರ ತಂಟೆಗೆ ಹೋಗ್ತೀಯಾ? ಇವಳೊಬ್ಳು ಬಂದ್ಬಿಟ್ಲು ಯಾವಾಗ್ಲೂ ಅವ್ರ ಪರ ವಹಿಸ್ಕೊಂಡು. ಪರ ವಹಿಸ್ಕೊಳ್ಳೋದಲ್ಲ, ಇನ್ನೊಬ್ರು ಮಾತಾಡ್ತಿರುವಾಗ ಕತ್ ಕೇಳಿಸ್ಕೊಳ್ಳೋದು ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ? ನಿನಗೂ ಅವ್ರಿಗೂ ಮೊದ್ಲೇ ಆಗಲ್ಲ, ಎಣ್ಣೆ ಸೀಗೆಕಾಯಿ. ಹೀಗಿರುವಾಗ ಮತ್ತೆ ಯಾಕೆ ಅವ್ರ ಹತ್ರ ಹೋಗಿ ಮಾತಾಡ್ತೀಯ ನೀನು? ನಿನ್ ಪಾಡಿಗೆ ನೀನ್ ಇರಕ್ಕಾಗಲ್ವಾ? ಏನಾದ್ರೂ ಹೋಗಿ ಮಾತಾಡಿಸ್ತೀಯ, ಆಮೇಲೆ ಬಂದು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತೀಯ. ನೋಡು, ಸುಮ್ಮನೆ ಅವ್ರಿವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಿನ್ ಬಗ್ಗೆ ಯೋಚನೆ ಮಾಡು, ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು. ಹೌದು, ನಾನ್ ನಿಮಗೆ ಬಿಟ್ಟು ಸಿಕ್ಕಿದೀನಿ, ಎಲ್ಲ ಬಂದು ನನಗೆ ಬೈರಿ ಆಯ್ತಾ? ನಿನ್ಕೋ ಬಿಡಕ್ಕ. ಗಂಗೆ ನೋಡಿ ತಾತ ಹೇಗಾಡ್ತಾಳೆ, ಇತ್ತೀಚೆಗೆ ಅವಳು ತುಂಬಾ ಟೆನ್ಷನ್ ಮಾಡ್ಕೋತಾಳೆ, ನಂಗಂತೂ ಹೇಗ್ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅವಳದಿದ್ದೇ ಬಿಡಮ್ಮ, ನೀನ್ ಯಾಕೆ ಅಪ್ಸೆಟ್ ಆಗ್ತೀಯ? ಆಮೇಲೆ 5 ನಿಮಿಷಕ್ಕೆ ಅಕ್ಕ ಅಂತ ನಿನ್ನ ಹತ್ರನೇ ಓಡ್ ಬರ್ತಾಳೆ, ಸುಮ್ಮನಿರು. ನಾನ್ ಅದಕ್ ಟೆನ್ಷನ್ ಮಾಡ್ಕೊಳ್ತಿಲ್ಲ ತಾತ, ಇತ್ತೀಚೆಗೆ ಅವಳ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ, ಪದೇ ಪದೇ ಆರೋಗ್ಯ ತಪ್ತಿದಾಳೆ, ಅದನ್ನ ಹೇಗ್ ಸರಿ ಮಾಡೋದು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಾನು ಸರಿ ಮಾಡಕ್ ಆಗಲ್ಲ ಪುಟ್ಟ, ನಮ್ ಕೈಲಿ ಏನಾಗುತ್ತೋ ಅದ್ ಮಾಡಕ್ ಮಾತ್ರ ಸಾಧ್ಯ. ನಾಳೆ ನಿನಗಾಗೋ ನೋವನ್ನ ಆದಷ್ಟು ಕಮ್ಮಿ ಮಾಡಬೇಕು, ಆದಷ್ಟು ಬೇಗ ನಿನಗೊಂದು ಮದ್ವೆ ಮಾಡ್ಬಿಡ್ಬೇಕು. ಗಂಗೆ ಅಪ್ಸೆಟ್ ಆಗೋದಕ್ಕೂ ನನಗ್ ಮದ್ವೆ ಆಗೋದಕ್ಕೂ ಏನ್ ಸಂಬಂಧ ತಾತ? ಏನಿಲ್ಲಮ್ಮ, ಸುಮ್ನೆ ಹೇಳಿದೆ ಅಷ್ಟೇ. ಸುಮ್ನೆ ಅದ್ ಹೇಗ್ ಹೇಳ್ತೀರಾ ತಾತ, ಅದೇನ್ ಕಾರಣ ಅಂತ ಹೇಳಿ. ಹೋಗಮ್ಮ, ನೀನು ನನ್ನ ತಳ ತಿನ್ಬೇಡ, ಸುಮ್ನೆ ಸುಮ್ನೆ ಹೇಳಿದೆ ಅಷ್ಟೇ. ಏನಿಲ್ಲ, ನಿನ್ ಮದ್ವೆ ಆದ್ರೆ ಗಂಗೆಗೆ ಲೈನ್ ಕ್ಲಿಯರ್ ಆಗ್ಬಿಡುತ್ತೆ, ಅದನ್ನ ಅವಳೇ ಹೇಳ್ತಿರ್ತಾಳಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಒಂದಂತೂ ನಿಜ, ಗಂಗೆ ವಿಷಯದಲ್ಲಿ ನನ್ ಯಾವ ಪ್ರಶ್ನೆ ಕೇಳಿದ್ರು ನೀವ್ 3 ಜನನೋ ನನಗ್ ಯಾವ ಉತ್ತರನೂ ಕೊಡ್ತಾ ಇಲ್ಲ. ಹಿಡ್ಕೋ 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 ಹಂಗೆ, ಹಾ ಓಡಿ 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 ಓಡಿ, ಹಾ ಅಷ್ಟೇ ಆಯ್ತು. ಏ ಇಡ್ಕೊಳ ಇಡ್ಕೊಳೋ, ಹಾ ಬ್ರೋ ಬ್ರೋ ಇಲ್ಲಿ 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 ಇಲ್ಲಿ, ಹಾ ಹಾ ಹಂಗೆ, ಈ ಕಡೆ ಈ ಕಡೆ ಈ ಕಡೆ ಕೆಳಗೆ 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 ಬೇರೆ, ಹಾ ಇಡ್ಕೊ ಇಡ್ಕೊಳ. ಸಾರಿ ಬಾಸ್, ಸಾರಿ.